ಸೋಲಿನ ಭಯದಿಂದ ಒಂದು ಕಡೆ ಬರದ ರಾಜಕೀಯ ಮಾಡ್ತಾ ಇದ್ದಾರೆ. ಮೋದಿಯವರು ಬರೋಕ್ಕಿಂತ ಮೊದಲು SDRF NDRF ಕಲ್ಪನೆಗಳಲ್ಲಿ ವ್ಯತ್ಯಾಸ ಇತ್ತು. ಈಗ 75% ನಾವು SDRF ಅಡ್ವಾನ್ಸ್ ದುಡ್ಡು ಹಾಕಿರ್ತೀವಿ. ಅದೆಲ್ಲವೂ ಇದ್ದು ಸಹಿತ ಸಮರ್ಪಕವಾಗಿ ಎಲ್ಲೂ ಬರ ಪರಿಹಾರ ವಿತರಣೆ ಮಾಡಿಲ್ಲ. ಅನೇಕ ಕಡೆ ಕುಡಿಯುವ ನೀರಿನ ಸಮಸ್ಯೆ ನಿರ್ಮಾಣ ಆಗಿದೆ, ಅದಕ್ಕೂ ಕೂಡ ದುಡ್ಡಿಲ್ಲ. ಸರ್ಕಾರ ಸುಳ್ಳು ಹೇಳುವಂತಹ ಪ್ರಕ್ರಿಯೆಯನ್ನು ಅತ್ಯಂತ ವ್ಯವಸ್ಥಿತವಾಗಿ, ಸುಳ್ಳು ಪ್ರಚಾರವನ್ನು ಮಾಡುವುದು ಅತ್ಯಂತ ವ್ಯವಸ್ಥಿತವಾಗಿ ಮುಂದುವರಿಸಿದೆ. ಹಣಕಾಸು ಆಯೋಗ ಒಟ್ಟಾರೆ ಕೇಂದ್ರ ಸರ್ಕಾರದಿಂದ, ನಾನು ಕಳೆದ ಬಾರಿನೂ ಹೇಳಿದ್ದೆ, ಒಟ್ಟಾರೆ ಕೇಂದ್ರ ಸರ್ಕಾರದಿಂದ ಡೆವಲ್ಯೂಷನ್ ಆಫ್ ಫಂಡ್ದಲ್ಲಿ 10 ವರ್ಷದ UPA ಕಾಲದಲ್ಲಿ 60,000 ಕೋಟಿ ರೂಪಾಯಿ ಬರ್ತಾ ಇದ್ರೆ, ನಮ್ಮ ಕಾಲದಲ್ಲಿ 230,000 ಕೋಟಿ ರೂಪಾಯಿಗಿಂತ ಹೆಚ್ಚು ಬಂದಿದೆ. ಗ್ರ್ಯಾಂಟಿನ ನೋಟದಲ್ಲಿ 50,000 ಕೋಟಿ ರೂಪಾಯಿ ಬರ್ತಾ ಇದ್ರೆ, ಈಗ 280,000 ಕೋಟಿ ಬಂದಿದೆ. ಎಲ್ಲವನ್ನೂ ಚುಪ್ತ ಮಾಡಿದ್ದೆ, ಯಾವುದು GST ಬಾಕಿ ಉಳಿದಿಲ್ಲ. ಈ ಎಲ್ಲ ಸಂಗತಿಗಳು ಗೊತ್ತಿದ್ದರೂ ಸಹಿತ ಹಣಕಾಸು ಆಯೋಗ, 15ನೇ ಹಣಕಾಸು ಆಯೋಗ ಸ್ಪೆಷಲ್ ಗ್ರ್ಯಾಂಟಿಗೆ ರೆಕಮೆಂಡ್ ಮಾಡಿತ್ತು ಅನ್ನುವಂಥ ಸಂಗತಿ ಹೇಳ್ತಾರೆ. ನಾನು ಮತ್ತೊಮ್ಮೆ ಸ್ಪಷ್ಟಪಡಿಸ್ಲಿಕ್ಕೆ ಬಯಸ್ತೇನೆ, ಭಾರತ ಸರ್ಕಾರದ ಒಬ್ಬ ಮಂತ್ರಿಯಾಗಿ ಯಾವುದೇ ರೀತಿಯಾದಂಥ ರೆಕಮೆಂಡೇಷನ್ ಇಲ್ಲ. ಇವತ್ತು ಮುಖ್ಯಮಂತ್ರಿಗಳು ನಿನ್ನೆ ಎಲ್ಲೋ ಸವಾಲು ಹಾಕಿದ್ದಾರೆ ಚರ್ಚೆಗೆ ಬರಲಿ ಅಂತ. ಚರ್ಚೆಗೆ ನೀವು ಪ್ರದರ್ಶನ ಮಾಡಿದಾಗೆ ನಿರ್ಮಲಾ ಸೀತಾರಾಮನ್ ನಿಮ್ಮ ಎಲ್ಲ ಚರ್ಚೆಗೆ ಉತ್ತರ ಕೊಟ್ಟಿದ್ದಾರೆ. ಪೈ ಟು ಪೈ ನಾವೇನು ಕೊಟ್ಟಿದ್ದೀವಿ ಅನ್ನೋದು ಉತ್ತರ ಕೊಟ್ಟಿದ್ದಾರೆ. ಇದರ ಹೊರತುಪಡಿಸಿ ಪ್ರಾಜೆಕ್ಟ್ಗಳಿಗೂ ಏನು ಕೊಟ್ಟಿದ್ದೀವಿ ಅಂತ ಕೊಟ್ಟಿದ್ದಾರೆ. ಬರ ನಿರ್ವಹಣೆಯಲ್ಲಿ ಸಂಪೂರ್ಣವಾಗಿ ವಿಫಲರಾಗಿದ್ದಾರೆ. ಕುಡಿಯುವ ನೀರಿಗೆ ಅನೇಕ ಕಡೆ ತತ್ವಾರ ಬಂದಿದೆ. ಹಾಗಾಗಿ ಮತ್ತು ಪ್ರತಿ ಹಣಕಾಸು ಆಯೋಗದ್ದು ಸಹಿತ ಅದರದೇ ಆದಂಥ ಟರ್ಮ್ಸ್ ಆಫ್ ರೆಫರೆನ್ಸ್ ಇರುತ್ತದೆ. 5 ವರ್ಷಕ್ಕೊಮ್ಮೆ ಅದು ಬದಲಾವಣೆ ಆಗ್ತದೆ. ಈಗ ಪ್ರೆಸೆಂಟ್ ಹಣಕಾಸು ಆಯೋಗದ ಚರ್ಚೆ ನಡೀತಾ ಇದೆ. ಆ ಹಣಕಾಸು ಆಯೋಗದಲ್ಲಿ ರಾಜ್ಯ ಸರ್ಕಾರ ತನ್ನ ವಾದವನ್ನು ಸಮರ್ಥವಾಗಿ ಮಂಡಿಸಬೇಕು. 16-17ರಲ್ಲಿ ಈ ಹಿಂದಿನ ಆಯೋಗ, ಈಗ ಪ್ರೆಸೆಂಟ್ ನಡೀತಾ ಇರುವಂಥ ಆಯೋಗದ ಶಿಫಾರಸುಗಳ ಮೇಲೆ ನಡೀತಾ ಇದೆ. 16-17ರಲ್ಲಿ ಸಮಗ್ರವಾಗಿ ಚರ್ಚೆ ಮಾಡಿತ್ತು. ಆ ಸಂದರ್ಭದಲ್ಲಿ ಸರಿಯಾದಂಥ ಮಾಹಿತಿಯನ್ನು ಕೇಂದ್ರ ಕೊಟ್ಟಿಲ್ಲ ಅಂತ ಅವರು ಸಿದ್ದರಾಮಯ್ಯನವರು ಎಲ್ಲ ಅಧಿಕಾರಿಗಳನ್ನು ಸಭೆಯನ್ನು ತೆಗೆದುಕೊಂಡು ಅವರಿಗೆ ಕ್ಲಾಸ್ ತೆಗೆದುಕೊಂಡಿದ್ದಾರೆ. ಆದರೆ ಅಷ್ಟೊತ್ತಿಗಾಗಲೇ ಗಾಡಿ ಭಾಳ ಮುಂದೋಗಿತ್ತು. ಹಾಗಾಗಿ ಯಾವುದೇ ರೆಕಮೆಂಡೇಷನನ್ನು ಉಲ್ಲಂಘನೆ ಆಗಿಲ್ಲ, ಇದು ನಾನು ಸ್ಪಷ್ಟಪಡಿಸ್ತಾ ಇದ್ದೇನೆ. ಎರಡನೇದ್ದು, ಒಂದು ಕಡೆ ಒಬ್ಬರು ಹೇಳ್ತಾರೆ ನಾವು ಮೋದಿಗೆ ಸಂಸಾರ ಇಲ್ಲ, ಕುಟುಂಬ ಇಲ್ಲ ಅಂತ. ಇನ್ನೊಬ್ರು ಹೇಳ್ತಾರೆ ಕರ್ನಾಟಕದಲ್ಲಿ ಮೋದಿ ಎಂದವರಿಗೆ ಕಪಾಳಗೊಡಿ ಅಂತ ಹೇಳ್ತಾರೆ. ನಾನು ಸರ್ಕಾರಕ್ಕೆ ಇಷ್ಟೇ ಹೇಳಲಿಕ್ಕೆ ಬಯಸ್ತೇನೆ, ಒಂದು ಸುಸಂಸ್ಕೃತವಂತ ಕರ್ನಾಟಕ ರಾಜ್ಯದಲ್ಲಿ ಈ ರೀತಿಯಾದಂಥ ಭಾಷೆ, ಈ ರೀತಿಯಾದಂಥ ಪ್ರಯೋಗ, ಇದು ಕರ್ನಾಟಕದ ಸಂಸ್ಕೃತಿಯ ಸ್ಪಷ್ಟ ಉಲ್ಲಂಘನೆಯಾಗಿದೆ. ಬೇರೆ ಕಡೆ ಎಲ್ಲೋ ಮಾತಾಡಿರ್ಬೋದು ಯಾರೋ, ಆದರೆ ಕರ್ನಾಟಕದಲ್ಲಿ ಯಾವಾಗಲೂ ಒಂದು ಸುಸಂಸ್ಕೃತತನ ಬೆಳೆದು ಬಂದಿದೆ. ಮುಖ್ಯಮಂತ್ರಿಗಳು ಈ ಹಿಂದೆ ಪ್ರಧಾನಮಂತ್ರಿಗಳಿಗೆ ಏಕವಚನದಲ್ಲಿ ಮಾತನಾಡ್ತಾ ಇದ್ದರು. ಆನರೇಬಲ್ ಪ್ರೈಮ್ ಮಿನಿಸ್ಟರ್ ಅನ್ನಲಿಕ್ಕೂ ಅವರಿಗೆ ಒಂದು ಗೌರವ ಸಾಲ್ತಿರಲಿಲ್ಲ, ಮಿಸ್ಟರ್ ಮೋದಿ ಅಂತ ಕರೆದು ಏಕವಚನದಲ್ಲಿ ಮಾತನಾಡಿ ಅಪಮಾನಿಸ್ತಾ ಇದ್ದರು. ಇವತ್ತು ಮೋದಿ ಎಂದವರನ್ನು ಕಪಾಳಿಗೊಡ್ರಿ ಅನ್ನುವಂಥ ಕರೆಯನ್ನು ಕೊಟ್ಟಿದ್ದಾರೆ. ನಾನು ಕಾಂಗ್ರೆಸ್ ಪಾರ್ಟಿ ಕೇಳಲಿಕ್ಕೆ ಬಯಸ್ತೇನೆ, ನಿಮ್ಮ ಕಡೆ ನಿಮ್ಮ ಕೈಯಲ್ಲಿ ಎಷ್ಟು ಶಕ್ತಿ ಇದೆ ತೋರಿಸ್ಬಿಡ್ರಿ ಒಂದ್ಸರ್ತೆ. ಯಾಕಂದರೆ ಇಡೀ ದೇಶದೊಳಗೆ ಸಾಧಾರಣ 70-80%ಕ್ಕಿಂತ ಹೆಚ್ಚು ಯುವಕರು
ಮೋದಿ ಮೋದಿ ಅಂತ ದಿವಸ ಕೂಗ್ತಾ ಇದ್ದಾರೆ. ನಿಮ್ಮ ಮುಖ್ಯಮಂತ್ರಿ ಹೋದಾಗ, ನಿಮ್ಮ ರಾಹುಲ್ ಗಾಂಧಿ ಹೋದಾಗೂ ಸಹಿತ ಸ್ವಯಂ ಪ್ರೇರಿತವಾಗಿ ಜನ ಮೋದಿ ಮೋದಿ ಅಂತ ಕೂಗ್ತಾ ಇದ್ದಾರೆ. ಹಾಗಾಗಿ ನಾನು ಈ ನಡೆಯನ್ನು ತೀವ್ರವಾಗಿ ಖಂಡಿಸ್ತೇನೆ ಮತ್ತು ಕೋರ್ಟ್ಗೆ ಹೋಗೋದು ಕೂಡ ಒಂದು ರಾಜಕೀಯ ನಡೆ ಅನ್ನುವಂಥದ್ದನ್ನು ನಾನು ಅತ್ಯಂತ ಸ್ಪಷ್ಟವಾಗಿ ಹೇಳಲಿಕ್ಕೆ ಬಯಸ್ತೇನೆ. ಇದನ್ನು ನಾನು ತೀವ್ರವಾಗಿ ಖಂಡಿಸ್ತೇನೆ.